ಸಿಂಗರ್ ಮಂಗ್ಲಿ ಅವರ ಸ್ಥಿತಿ ಈಗ ಏನಾಗಿದೆ, ಇವರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ, ಅದಕ್ಕೂ ಮುಂದೆ ಚಾನಸ್ ಕೊಡ್ತೀನಿ, ಸಬ್ಸ್ಕ್ರೈಬ್ ಕೊಡಿಸಿ. ಕಾರ್ ಪಲ್ಟಿ ಹೊಡೆದಂಥ ಪರಿಣಾಮವಾಗಿ ಈಗ ಮಂಗ್ಲಿಯರ ಸ್ಥಿತಿ ಸ್ವಲ್ಪ ಗಂಭೀರ ಅಂತಲೂ ಕೂಡ ಹೇಳ್ಬೋದು. ಇವರಿಬ್ಬರ ಸ್ನೇಹಿತರ ಜೊತೆ ಹೈದರಾಬಾದ್ಗೆ ತೆರಳುತ್ತಾ ಇದ್ರು. ಈ ಹೈದರಾಬಾದ್ಗೆ ತೆರಳಬೇಕಾದ ಸಮಯದಲ್ಲಿ ಹಿಂದಿನಿಂದ ಬಂದಂಥ ಟ್ರಕ್ಕು ಬಂದು ಹೊಡೆದಂಥ ಪರಿಣಾಮವಾಗಿ 4-5 ಪಲ್ಟಿ ಹೊಡೆದು ಪಕ್ಕದಲ್ಲೇ ಇದ್ದಂಥ ರಸ್ತೆ ಬದಿಯಲ್ಲಿ ಹೊಂಡದಲ್ಲಿ ಬಿದ್ದಿತ್ತು. ಸುಮಾರು 4-5 ಕಿಲೋಮೀಟರ್ ಅಂತರದಲ್ಲಿ ಇದ್ದಂಥ ಹೈದರಾಬಾದಿಗೆ ಈ ಘಟನೆ ರಾತ್ರಿ ನಡೆದಿದೆ. ರಾತ್ರಿ 2:30 ಸುಮಾರಿನಲ್ಲಿ ಈ ಘಟನೆ ನಡೆದಿತ್ತು ಅಂತ ಹೇಳ್ಬೋದು. ಇನ್ನು ಸಿಂಗರ್ ಮಂಗ್ಲಿ ಅವರು ರಾಬರ್ಟ್ ಸಿನಿಮಾದ ಮೂಲಕ ಎಂಟ್ರಿಯನ್ನು ಆಗಿ ಕನ್ನಡದಲ್ಲಿ ಸಾಕಷ್ಟು ಹೆಸರು ಕೂಡ ಆಡಿದ್ರು ಅಂತ ಹೇಳ್ಬೋದು. ಹೌದು, ಇನ್ನು ತೆಲುಗು, ತಮಿಳು, ಮಲಯಾಳಂ, ಕನ್ನಡ, ಹೀಗೆ ಸೌತ್ ಇಂಡಸ್ಟ್ರಿಯಲ್ಲಿ ಅವರದೇ ಆದಂಥ ಛಾಪನ್ನು ಕೂಡ ಮೂಡಿಸಿದ್ದಾರೆ. ಒಂದು ಈವೆಂಟನ್ನು ಮುಗಿಸಿಕೊಂಡು ಹೈದರಾಬಾದ್ಗೆ ತೆರಳಬೇಕಾದ್ರೆ ಈ ಘಟನೆ ನಡೆದಿದೆ ಅಂತ ಹೇಳ್ಬೋದು. ಸದ್ಯ ಈ ಘಟನೆಯಿಂದ ಮಂಗಳೆ ಅವರ ತಲೆಗೆ, ಕೈ ಮತ್ತು ಕಾಲಿಗೆ ತೀವ್ರವಾದ ಪೆಟ್ಟು ಬಿದ್ದಿದೆ. ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತದೆ ಅಂತ ಹೇಳಿದ್ದಾರೆ ವೈದ್ಯರು. ಸರ್, ಚಿಕಿತ್ಸೆಗೆ ಸೂಕ್ತವಾಗಿ ಸ್ಪಂದಿಸಿದರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಆ ಡ್ರೈವರ್ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ಡ್ರೈವರ್ಗೆ ಏನಾಗಿದೆ ಅಂತ ನೋಡ್ತಾ ಅವರ ಕೈ ಕಾಲು ಮುರಿದಿದೆ ಅಂತ ಕೂಡ ಹೇಳಲಾಗುತ್ತೆ. ಹಾಗಾದರೆ ನೀವೇನಂತೀರಿ ಈ ಅಪಘಾತದ ಬಗ್ಗೆ? ದಯವಿಟ್ಟು ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.